ನಮಸ್ತೆ ವೀಕ್ಷಕರೇ. ಕಳೆದ ಮೂರುವರೆ ವರ್ಷಗಳಿಂದ ನಮ್ಮ ಹೆಬ್ರಿ ನ್ಯೂಸನ್ನು ನೀವೆಲ್ಲರೂ ನೋಡಿದ್ದೀರಿ, ಮಾತ್ರವಲ್ಲ ಇದರ ಬೆಳವಣಿಗೆಯೂ ಕೂಡ ಕಾರಣೀಕರ್ತರಾಗಿದ್ದೀರಿ. ಆದರೆ ಈ ಮೂರುವರೆ ವರ್ಷಗಳ ತನಕ ನಾವೇನು ಬೆಳ್ಕೊಂಡು ಬಂದಿದ್ದೀವಿ, ನಡೆದುಕೊಂಡು ಬಂದಿದ್ದೀವಿ, ಅದೆಲ್ಲ ಆ ಒಂದು ಸಹಕಾರವನ್ನು ಈ ಸಂದರ್ಭದಲ್ಲಿ ನೆನಪಿಸಿಕೊಳ್ತಾ ಈ ಸಂದರ್ಭದಲ್ಲಿ ಬಹುಶಃ ಈ ಹೆಬ್ರಿ ನ್ಯೂಸ್ ಎನ್ನುವಂತಹ ಒಂದು ಪ್ರೊಮೋ ಇವತ್ತಿನ ದಿನಕ್ಕೆ ಮುಕ್ತಾಯ ಆಗಿ ಮುಂದೆ ಇದು ಮಲ್ನಾಡ್ ನ್ಯೂಸ್ ಎನ್ನುವಂತಹ ಹೆಸರನ್ನು ಪಡ್ಕೊಂಡು ತನ್ನ ಕಾರ್ಯವ್ಯಾಪ್ತಿಯನ್ನು ಜಾಸ್ತಿ ಮಾಡಿಕೊಳ್ತದೆ ಅಂತ ಹೇಳಲಿಕ್ಕೂ ಈ ಸಂದರ್ಭದಲ್ಲಿ ಇಷ್ಟಪಡ್ತೇನೆ. ಅಂದರೆ ನಮ್ಮ ಈ ಕಾರ್ಯವ್ಯಾಪ್ತಿ ಸಿದ್ದಾಪುರ ವಣಸೆಯಿಂದ ಆರಂಭಿಸಿ ಕಾರ್ಕಳ ಬೆಳ್ಮಣಿನ ತನಕವೂ ಕೂಡ ಸಾಕಷ್ಟು ವರದಿಗಾರರನ್ನು ಬಳಕೆ ಮಾಡಿಕೊಂಡು ಈ ಒಂದು ನಮ್ಮ ಕಾರ್ಯಕ್ಷೇತ್ರವನ್ನು ಜಾಸ್ತಿ ಮಾಡ್ಕೊಳ್ತಾ ಇದ್ದೇವೆ. ಬಹುಶಃ ಈ ಒಂದು ಏನೊಂದು ಯಶಸ್ಸಿದೆ ಇದಕ್ಕೆ ಕಾರಣೀಕರ್ತರಾದವರು ಬಹುಶಃ ನಿಮ್ಮೆಲ್ಲ ವೀಕ್ಷಕರು ಮತ್ತು ನಮ್ಮ ಜಾಹೀರಾತುದಾರರು, ಹಾಗೆ ನಮ್ಮೆಲ್ಲ ಪ್ರೋತ್ಸಾಹಕರು ಕೂಡ. ಅವರೆಲ್ಲರಿಗೂ ಕೂಡ ನಾನು ಚಿರಋಣಿಯಾಗಿ ಇರ್ತೇನೆ. ಅಷ್ಟು ಮಾತ್ರ ಅಲ್ಲ, ಎಲ್ಲಕ್ಕಿಂತ ಮುಖ್ಯವಾಗಿ ಈ ಒಂದು ನಮ್ಮ ಏನೇ ಕಾರ್ಯಕ್ರಮಗಳಿದ್ದರೂ ಕೂಡ ಅದನ್ನು ಪ್ರಸಾರ ಮಾಡುವಂಥ ಔದಾರ್ಯವನ್ನು ವ್ಯಕ್ತಪಡಿಸಿರುವಂತಹ ಯೂ ಚಾನೆಲ್ನ ಮುಖ್ಯಸ್ಥರಾಗಿರುವಂತಹ ಪ್ರಸಾದ್ ರಾವ್ ಅವರಿಗೆ ನಾವು ಎಷ್ಟು ಕೃತಜ್ಞತೆ ಹೇಳಿದರೂ ಕೂಡ ಸಾಕಾಗಲಿಕ್ಕಿಲ್ಲ. ಅವರೆಲ್ಲರನ್ನೂ ಕೂಡ ಈ ಸಂದರ್ಭದಲ್ಲಿ ನೆನಪು ಮಾಡಿಕೊಳ್ತಾ ಬಹುಶಃ ನಮ್ಮ ಪ್ರಧಾನ ಸಂಪಾದಕರಾಗಿರುವಂತಹ ಶ್ರೀಯುತ ಶ್ರೀನಿವಾಸ್ ನಡೂರವರ ಆಶಯವೂ ಕೂಡ ಇದೇ ಆಗಿದ್ದು, ಅವರ ಒಂದು ಆಶಯ ಏನಿದೆ ಅದರ ಪ್ರಕಾರವಾಗಿ ನಾವು ಎಲ್ಲ ಚಟುವಟಿಕೆಗಳನ್ನು ಜಾಸ್ತಿ ಮಾಡಿಕೊಂಡು ಇನ್ನಷ್ಟು ಉತ್ತಮ ರೀತಿಯ ಸುದ್ದಿಯನ್ನು ಮಲ್ನಾಡ್ ನ್ಯೂಸ್ನ ಮೂಲಕ ಕೊಡಲಿಕ್ಕೆ ಆರಂಭಿಸಿದ್ದೇವೆ. ನಿಮ್ಮೆಲ್ಲರ ಸಹಕಾರ ಇನ್ನಷ್ಟು ಇರಲಿ ಎನ್ನುವಂತಹ ಒಂದು ಆಶೀರ್ವಾದವನ್ನು ಕೇಳಿಕೊಳ್ತಾ ಸಂಪಾದಕರ ಪರವಾಗಿ ಈ ಮಾತುಗಳನ್ನು ನಾನು ಆಡ್ತಾ ಇದ್ದೇನೆ. ವಂದನೆಗಳು. ಸ್ವಾಗತ. ಸುದ್ದಿ ವಿವರಗಳು. ಶ್ರೀ ಪಾಂಚಜನ್ಯ ಯಕ್ಷಕಲಾ ಪ್ರತಿಷ್ಠಾನ ಹೆಬ್ರಿ ಇದರ ಉದ್ಘಾಟನಾ ಸಮಾರಂಭ, ಗಾನ ವೈವಿಧ್ಯ ಹಾಗೂ ತಾಳಮದ್ದಳೆ ಕಾರ್ಯಕ್ರಮ ಆಗಸ್ಟ್ 8ರಂದು ಹೆಬ್ರಿಯ ಅನಂತ ಪದ್ಮನಾಭ ದೇವರ ಸನ್ನಿಧಿ ದೇವಸ್ಥಾನ ವಠಾರದಲ್ಲಿ ನಡೆಯಿತು. ಸಂಘಟನೆಯನ್ನು ದೀಪ ಬೆಳಗಿಸುವುದರ ಮೂಲಕ ಹಿರಿಯ ಮದ್ದಳೆ ವಾದಕರಾದ ಹಿರಿಯಡ್ಕ ಗೋಪಾಲ್ ರಾಯ ಅವರು ಉದ್ಘಾಟಿಸಿ ಮಾತನಾಡಿದರು. ಹಿಂದೆ 50-60 ವರ್ಷದ ಕೆಳಗೆ ಯಾವುದೂ ಇಲ್ಲ, ಯಾವ ಚಟುವಟಿಕೆಗಳೂ ಇಲ್ಲ, ಸಂಘ ಸಂಸ್ಥೆಗಳೂ ಇಲ್ಲ, ಬರೇ ಮನೆ ಊಟ ಇಷ್ಟೇ ಮತ್ತು ದುಡಿಯೋದು. ಆಗ ಇದ್ದದ್ದು ಯಕ್ಷಗಾನ ಒಂದೇ ಮನೋರಂಜನೆ ಮತ್ತು ಧಾರ್ಮಿಕ ವಿಚಾರದ ನಮ್ಮ ಸಂಸ್ಕೃತಿಯ ತಿಳಿಸುವಂಥ ಒಂದು ಮಾಧ್ಯಮವಾಗಿತ್ತು. ನಮ್ಮ ಶಾಲೆಯಲ್ಲಿ ಮೈರುದ್ರಿಗೆ ಒಬ್ಬ ಕ್ಯಾನ ಎಂಬ ಒಂದು ಪದ್ಯವೇ ಇತ್ತು ಪಾಠಕ್ಕೆ ನಾನು ಶಾಲೆಗೆ ಹೋಗೋದು. ಈಗ ಅಂತದ್ದೆಲ್ಲ ಬಿಟ್ಟು ಬೇರೆ ವಿಜ್ಞಾನಗಳಿಗೆ ಹೆಚ್ಚು ಒತ್ತು ಕೊಟ್ಟಿದ್ದಾರೆ. ಅದು ತನ್ನ ಬದುಕಿಗೆ ಬೇಕಾಗುವಂಥ ಒಂದು ಸಾಧನ ಬೇಕು. ಹಾಗೆ ಈ ಸಂಘ ಸಂಸ್ಥೆಗಳು ಬೆಳೀತಾ ಇದೆ. ಇದು 60 ವರ್ಷದ ನಂತರ ಪ್ರಥಮ ಉಡುಗೆಯಲ್ಲಿದ್ದದ್ದು ಒಂದೇ ಸಂಘ ಕಲಾಕ್ಷೇತ್ರ ಅಂತ. ಮುಖ್ಯ ಅತಿಥಿ ಉಡುಪಿ ಯಕ್ಷಗಾನ ಕಲಾರಂಗದ ಕಾರ್ಯದರ್ಶಿ ಮುರಳಿ ಕಡೇಕರ್ ಅವರು ಅನಿಸಿಕೆಗಳನ್ನು ಹಂಚಿಕೊಂಡರು. ಹಿರಿಯರಾದ ಜೋಯಿಸ್ ಭಾಸ್ಕರ್ ಜೋಯಿಸ್ ಅವರನ್ನು ದೂರದಲ್ಲಿ ನಾನು ಗಮನಿಸಿದ, ಅವರ ಕೃಪಾಶ್ರಯ ಇರುವುದರಿಂದ ಇಂಥ ಒಂದು ಆಶ್ರಯ ಬೇಕೇ ಬೇಕು. ಸಂಘಟನೆ ಬೆಳೆಯುತ್ತೆ ಖಂಡಿತವಾಗಿ ಯಶಸ್ವಿಯಾಗ್ತದೆ. ನಮಗೆ ಅಧ್ಯಾಪಕರಿಗೆ ಮಕ್ಕಳು ಹೇಗೆ ಅಂದರೆ 2 ನಿಮಿಷದಲ್ಲಿ ಅರ್ಥ ಆಗ್ತದೆ, ಹಾಗೆ ಸಂಘಟಕನಾದ ನನಗೆ ಇಲ್ಲಿ ಕಾರ್ಯಕರ್ತರ ಒಟ್ಟು ಧೋರಣೆ ಏನೆಂಬುದು ಹೆಚ್ಚು ಒತ್ತು ಬೇಡ. ಅವರ ಕೆಲವು ನಿಮಿಷದ ಚಟುವಟಿಕೆಯಲ್ಲಿ ಅರ್ಥವಾಗ್ತದೆ. ಈ ಹಿನ್ನೆಲೆ ಹೇಳ್ತಾ ಇದ್ದೇನೆ, ಖಂಡಿತಕ್ಕೂ ಇದು ಅತ್ಯಂತ ಯಶಸ್ವಿಯಾಗಿ ಸಂಘಟನೆ ಬೆಳೆದು ಬರ್ತದೆ. ಇಲ್ಲಿ ಬರಲಿಕ್ಕೆ ಮುಖ್ಯ ಕಾರಣ ಈಗಾಗಲೇ ಸಿದ್ದರಾಯ್ ಅವರ ಸಂಪರ್ಕ ಇದೆ ನನಗೆ. ಮತ್ತೆ ಮುಖ್ಯವಾಗಿ
ಮುದ್ರಾಡಿಯಾ ಒಂದು ಬಾಂಧವ್ಯ ಅನ್ನಕ್ಕೆ ಅಂಬಾತನೆ ಮುದ್ರಾಡಿ ಮತ್ತೆ ಅವರ ಸಹೋದರ ವಿಜಯ್ ಕುಮಾರ್ ಬಂದಿದ್ದಾರೆ. ನಾನು ಒಂದು ರೀತಿಯಲ್ಲಿ ಅವರು ಸಹೋದರಿಯ ಪ್ರೀತಿಯನ್ನು ಸ್ಫುರಿಸಿದವರು. ಈ ಹಿನ್ನೆಲೆಯಲ್ಲಿ ಈ ಸಂಘಟನೆಗೂ ನನಗೆ ಒಂದು ರೀತಿಯ ತಾದಾತ್ಮ್ಯ ಭಾವ ಇದೆ. ಪ್ರತಿಷ್ಠಾನದ ಕಾರ್ಯದರ್ಶಿ ಶ್ರೀಧರ್ ನಾಯ್ಕ್ ಮುದ್ರಾಡಿ ಅವರು ಪ್ರಾಸ್ತಾವಿಕ ಮಾತುಗಳನ್ನು ಆಡಿದರು. ನಡೆಸಬೇಕು ಅನ್ನುವಂತಹ ಯೋಜನೆ ನಮ್ಮದಾಗಿತ್ತು. ಆ ಪ್ರಕಾರವಾಗಿ ಜೂನ್ ತಿಂಗಳ ಕೊನೆ ವಾರದಲ್ಲಿ ನಾವು ಸಮಾನ ಆಸಕ್ತರೆಲ್ಲ ಕುಳಿತು ಇದೇ ಅನಂತಪದ್ಮನಾಭ ಸನ್ನಿಧಾನದಲ್ಲಿ ಪಾಂಚಜನ್ಯ ಯಕ್ಷಕಲಾ ಪ್ರತಿಷ್ಠಾನ ಎಂಬಂತಹ ಹೆಸರನ್ನಿಟ್ಟು ಆ ಮೂಲಕ ನಮ್ಮ ಯಕ್ಷ ಮಾತೆಯ ಸೇವೆಯನ್ನು ಮಾಡಬೇಕೆನ್ನುವಂತಹ ನಿರ್ಧಾರಕ್ಕೆ ಬಂತು. ಅದೇ ರೀತಿಯಲ್ಲಿ ಆ ಅಂತ ಈ ಸಂಘಟನೆಗೆ ಪ್ರಮುಖರು ಹಾಗೂ ಅಧ್ಯಕ್ಷರಾಗಿ ಉತ್ಸಾಹಿ ಯಕ್ಷಗಾನ ಕಲಾವಿದರು ಹಾಗೂ ಯಕ್ಷಗಾನ ಪೋಷಕರಾಗಿರುವಂತಹ ಶ್ರೀ ರವೀಂದ್ರ ಪುರೋಹಿತ್ ಇವರು ನಮ್ಮ ಸ್ಥಾಪಕಾಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ. ಇದೇ ಸಂದರ್ಭದಲ್ಲಿ ಗೋಪಾಲರಾಯರು ಮತ್ತು ಮುರಳಿ ಕಡೇಕಾರು ಇವರನ್ನು ಸನ್ಮಾನಿಸಲಾಯಿತು. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಪ್ರತಿಷ್ಠಾನದ ಅಧ್ಯಕ್ಷರಾದ ರವೀಂದ್ರ ಪುರೋಹಿತ್ ಅವರು ವಹಿಸಿದ್ದರು. ಕಾರ್ಯಕ್ರಮದಲ್ಲಿ ಪ್ರಸಂಗಕರ್ತರಾದ ಬಿಎಂ ಶೆಣೈ, ಅನಂತ ಪದ್ಮನಾಭ ದೇವಳದ ಆಡಳಿತಾಧಿಕಾರಿ ಮಧುಸೂದನ್ ಜೋಶಿ, ಸಾಹಿತಿ ಅಂಬಾತನೆಯ ಮುದ್ರಾಡಿ, ಉದ್ಯಮಿ ಎಚ್ ಭಾಸ್ಕರ್ ಜೋಯಿಸ್ ಹೆಬ್ರಿ, ಪುರಂದರ್ ಹೆರಳೆ ಸೋಮೇಶ್ವರ, ಉದ್ಯಮಿ ಎಸ್ ಕುಮಾರ್, ಸೂರಿಮಣ್ಣು ಜನಾರ್ದನ್ ಆಚಾರ್, ಡಾಕ್ಟರ್ ಎಂ ಎಸ್ ರಾವ್ ಮತ್ತಿತರರು ಉಪಸ್ಥಿತರಿದ್ದರು. ಸಭಾ ಕಾರ್ಯಕ್ರಮಕ್ಕೂ ಪೂರ್ವದಲ್ಲಿ ಹೆಬ್ರಿ ಗಣೇಶ್ ಕುಮಾರ್ ಮತ್ತು ಸೂರಾಲು ರವಿ ಇವರಿಂದ ಗಾನ ವೈವಿಧ್ಯ ಕಾರ್ಯಕ್ರಮ ಮತ್ತು ಮಣೂರು ಸಂಯಮಂ ತಂಡದವರಿಂದ ಭರತಾಗಮನ ತಾಳಮದ್ದಳೆ ಕಾರ್ಯಕ್ರಮಗಳು ನಡೆದವು. ಬಾಗೂರಿನ ಕಚ್ಚೂರು ಶ್ರೀ ಮಾಲ್ತಿದೇವಿ ದೇವಸ್ಥಾನದಲ್ಲಿ ಶ್ರೀ ವರಮಹಾಲಕ್ಷ್ಮಿ ವ್ರತವು ಕೊಚ್ಚೂರು ಮಾಲ್ತಿದೇವಿ ಮಹಿಳಾ ಮಂಡಳಿಯ ನೇತೃತ್ವದಲ್ಲಿ ಆಗಸ್ಟ್ 8ರಂದು ಅತ್ಯಂತ ವಿಜೃಂಭಣೆಯಿಂದ ನಡೆಯಿತು. ಈ ಸಂದರ್ಭದಲ್ಲಿ ಮಂಡಳಿಯ ಅಧ್ಯಕ್ಷೆ ಶಾಂತಾ, ಸುಮತಿ, ಶಾರದಾ ಗಣೇಶ್, ವಿಜಯ, ಪ್ರೇಮ, ಜಯ, ಗೀತಾ, ಸರಿತಾ, ಕುಸುಮ, ಜಯಲಕ್ಷ್ಮಿ, ಪ್ರಭಾವತಿ ಮತ್ತಿತರರು ಉಪಸ್ಥಿತರಿದ್ದು ಬಾರ್ಕೂರು ಹೊಸಾಳ ಇಂದಿರಾ ಚಂದ್ರ ಅವರು ಕಾರ್ಯಕ್ರಮದ ಕುರಿತು ಮಾಹಿತಿಗಳನ್ನು ನೀಡಿದರು. ಕೊಚ್ಚೂರು ಮಾಲ್ತಿದೇವಿ ಮಹಿಳಾ ಮಂಡಳಿ ಕೊಚ್ಚೂರು ಬಾರ್ಕೂರು ಇವರು ಈ ದಿನ ನಾವು ವರಮಹಾಲಕ್ಷ್ಮಿ ಪೂಜೆಯನ್ನು ಹಮ್ಮಿಕೊಂಡಿದ್ದೇವೆ. ಪ್ರಥಮವಾಗಿ ಈ ಪೂಜೆ ಮಾಡ್ತಾ ಇದ್ದೇವೆ. ಇಲ್ಲಿ ಪೂಜೆ ಮಾಡುವ ಉದ್ದೇಶ ಮಹಿಳೆಯರೇ ಮಾಡುವಂಥದ್ದು. ಹಿಂದೆ ಕೈಲಾಸ ಪರ್ವತದಲ್ಲಿ ಶಿವಪಾರ್ವತಿ ಒಟ್ಟಿಗೆ ಇರುವಾಗ ಪಾರ್ವತಿಗೆ ಒಂದು ಪೂಜೆ ಮಾಡಬೇಕಂತ ಆಯ್ತಂತೆ. ಆಗ ಶಿವನ ಹತ್ತಿರ ಕೇಳಿದ್ಲಂತೆ, ಸತ್ಯಾರಿತ್ರೆ ಉಳ್ಳ ಒಂದು ಪೂಜೆಯನ್ನು ಮಾಡ್ತಾ ಇದ್ದೇವೆ ಹೇಳು ದೇವ ಅಂತೇಳಿ. ಅದಕ್ಕೆ ಮಹಿಳೆಯರೇ ಮಾಡುವಂತಹ ಪೂಜೆ ವರಮಹಾಲಕ್ಷ್ಮಿ ಪೂಜೆ. ಇದು ಎಲ್ರಿಗೂ ಸಹ ಒಳ್ಳೆಯದಾಗುವಂಥದ್ದು. ಹಾಗೆ ಮಂಗಲ ಕಾರ್ಯಗಳು ಗ್ರಹದಲ್ಲಿ ಶುಭ ಕಾರ್ಯಗಳೆಲ್ಲ ಸಹ ಆಗ್ತವೆ ಅಂತ ಹೇಳಿದಾಗ ಪಾರ್ವತಿದೇವಿ ಅವರ ಮಿತ್ರರೊಡಗೂಡಿ ವರಮಹಾಲಕ್ಷ್ಮಿ ಪೂಜೆ ಮಾಡಿದ್ದಂತೆ. ಹಾಗಾಗಿ ಇಲ್ಲಿ ಪ್ರತಿ ರಾಜ್ಯ ಮಟ್ಟದಲ್ಲಿ ರಾಷ್ಟ್ರ ಮಟ್ಟದಲ್ಲಿ ಎಲ್ಲ ಸಹ ಈಗ ವರಮಹಾಲಕ್ಷ್ಮಿ ಪೂಜೆ ವ್ರತ ನಡೀತಾ ಉಂಟು. ಹಾಗೆ ಇಲ್ಲಿ ನಮಗೆ ಎಲ್ರಿಗೂ ಸಹ ವರಮಹಾಲಕ್ಷ್ಮಿ ಮಂಗಲ ಉಂಟು ಮಾಡಲಿ, ಹಾಗೆ ಎಲ್ಲರಿಗೂ ಸೌಭಾಗ್ಯ ಅಷ್ಟೈಶ್ವರ್ಯ ಕರುಣಿಸಲಿ ಅಂತ ನಾವು ಈ ಪೂಜೆ ಮಾಡ್ತಾ ಇದ್ದೇವೆ. ನಾವು ಮನೆಯಲ್ಲಿ ಒಂದು 20 ವರ್ಷದಿಂದ ಸಹ ಮಾಡ್ತಾ ಇದ್ದೇವೆ. ಈಗ ಮಹಿಳಾ ಮಂಡಲ ಪ್ರಥಮ ಬಾರಿಗೆ ಆಗಿರುವಂಥದ್ದು 1 ವರ್ಷ ಆಗ್ತಾ ಇದೆ. ಹಾಗಾಗಿ ಈ ವರ್ಷದಿಂದ ಪ್ರಾರಂಭ ಮಾಡಿದ್ದೇವೆ. ಮುಂದೆ ಸಹ ಪ್ರತಿ ವರ್ಷವೂ ಸಹ ಮಹಿಳೆಯರೆಲ್ಲ ಒಟ್ಟುಗೂಡಿ ನಾವು ಮಾಡಿಕೊಂಡು ಹೋಗ್ತೇವೆ. ಹಾಗೆ ಇಲ್ಲಿ ನಮ್ಮ ಕೊಚ್ಚೂರು ಮಾಲ್ತಿದೇವಿ ಹಾಗೂ ಬೊಬ್ಬುಸ್ವಾಮಿ
ಆಡಳಿತ ಮಂಡಳಿಯವರು ಸಹ ನಮಗೆ ತುಂಬ ಸಹಕಾರ ಕೊಟ್ಟು ಹಾಗೆ ಅವರು ನಮ್ಮ ಬೆನ್ನ ಹಿಂದೆ ನಿಂತು ಸಹ ನಾವು ಮಾಡುವಂತಹ ಪೂಜೆಗೆ ಸಹಕಾರ ಕೊಟ್ಟಿರ್ತಾರೆ. ಅವರಿಗೆ ನಮ್ಮ ಎಲ್ಲ ಮಹಿಳಾ ಮಂಡಳಿಯ ಪರವಾಗಿ ನಾನು ಹೃತ್ಪೂರ್ವಕ ಧನ್ಯವಾದವನ್ನು ಸಲ್ಲಿಸ್ತೇನೆ. ಹೆಬ್ರಿಯ ಶ್ರೀ ಅನಂತ ಪದ್ಮನಾಭ ದೇವರ ಸನ್ನಿಧಿ ಸಭಾಭವನದಲ್ಲಿ ಶ್ರೀ ವರಮಹಾಲಕ್ಷ್ಮಿ ಪೂಜೆಯು ಆಗಸ್ಟ್ 8ರಂದು ನಡೆಯಿತು. ಹಾವಂಜೆ ಇವರ ಆಶ್ರಯದಲ್ಲಿ ಆಕಿಡೊಂದಿ ದಿನ ಕೆಸರದ ಗುಂಪು ಈ ಕಾರ್ಯಕ್ರಮ ಇರ್ಮಾಡಿ ಶೆಟ್ಟಿ ಬೆಟ್ಟು ಬಯಲಿನಲ್ಲಿ ಆಗಸ್ಟ್ 10ರಂದು ಯಶಸ್ವಿಯಾಗಿ ನಡೆಯಿತು. ಕಾರ್ಯಕ್ರಮದಲ್ಲಿ ಬಂಟರ ಸಂಘ ಹಾವಂಜೆ ಇದರ ಅಧ್ಯಕ್ಷರಾದ ಅನಿಲ್ ಶೆಟ್ಟಿ, ಉಪ್ಪೂರು ಗ್ರಾಮ ಪಂಚಾಯತ್ ಅಧ್ಯಕ್ಷರಾದ ಸುನಿಲ್ ಶೆಟ್ಟಿ, ಯಾದವ್ ಶೆಟ್ಟಿ ಹಾವಂಜೆ, ಮುಗ್ಗೇರಿ ಜಯರಾಮ್ ಶೆಟ್ಟಿ, ಗೋಳಿಕಟ್ಟೆ ಎಚ್ ನಾಗರಾಜ್ ಶೆಟ್ಟಿ, ಮುಗ್ಗೇರಿ ಬಿ ಭಾಸ್ಕರ್ ಶೆಟ್ಟಿ ಉಪಸ್ಥಿತರಿದ್ದರು. ಕಾರ್ಯಕ್ರಮದ ಬಗ್ಗೆ ಮುಗ್ಗೇರಿ ಉದಯಕುಮಾರ್ ಶೆಟ್ಟಿಯವರು ಮಾಧ್ಯಮಕ್ಕೆ ಮಾಹಿತಿಗಳನ್ನು ನೀಡಿದರು. ಹಾವಂಜೆ ಇದರ ದ್ವಿತೀಯ ವರ್ಷದ ಕೆಸರದ ಗೊಬ್ಬಲು ಕಾರ್ಯಕ್ರಮ ಹಾಗೂ ಆಟಿಡೊಂದಿ ದಿನ ಕಾರ್ಯಕ್ರಮ ಇರ್ಮಾಡಿ ಬಯಲಿನಲ್ಲಿ ನಡೀತಾ ಇದೆ. ಈ ಒಂದು ಕಾರ್ಯಕ್ರಮದಲ್ಲಿ ಹಲವಾರು ಸ್ಪರ್ಧೆಗಳನ್ನು ನಾವು ಕೆಸರಗದ್ದೆಯಲ್ಲಿ ಅಳವಡಿಸಿಕೊಂಡಿದ್ದೇವೆ. ಹಿರಿಯರ ಕಿರಿಯರ ಓಟಗಳು, ಲಿಂಬೆ ಚಮಚ ಸ್ಪರ್ಧೆ, ಹಗ್ಗ ಜಗ್ಗಾಟ, ಥ್ರೋಬಾಲ್, ವಾಲಿಬಾಲ್ ಎಲ್ಲವನ್ನು ಕೂಡ ಈಗ ಆಯೋಜಿಸಿಕೊಂಡಿದ್ದೇವೆ. ಪ್ರಥಮ ವರ್ಷವನ್ನು ಪೂರೈಸಿಕೊಂಡು ಈ ಸಲ ದ್ವಿತೀಯ ವರ್ಷದಲ್ಲಿ ನಾವು ಈ ಒಂದು ಕಾರ್ಯಕ್ರಮವನ್ನು ಇರ್ಮಾಡಿ ಬಯಲಿನಲ್ಲಿ ನಡೆಸ್ತಾ ಇದ್ದೇವೆ. ಇದಕ್ಕೆ ಊರವರ ಸಹಕಾರ ಹಾಗೂ ಬಂಟ ಸಮಾಜದ ಸರ್ವರ ಸಹಕಾರಗಳು ದೊರೀತಾ ಇದೆ. ಹಾಗೂ ಅದೇ ರೀತಿ ಇವತ್ತಿಂದ ಇಲ್ಲ ಹಿರಿಯರಿಂದ ಹಿಡಿದು ಅಬಾಲ ವೃದ್ಧರವರೆಗೂ ಕೂಡ ಅನೇಕ ಮಂದಿ ಈ ಒಂದು ಕಾರ್ಯಕ್ರಮದಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡಿದ್ದಾರೆ ಅಂತ ಹೇಳ್ತಾ ನಮ್ಮ ಈ ಒಂದು ಬಂಟರ ಸಂಘದ ಇವತ್ತೊಂದು 2ನೇ ವರ್ಷದ ಆಟಿಡೊಂದಿ ದಿನ ಹಾಗೂ ಕೆಸರದ ಗೊಬ್ಬು ಕಾರ್ಯಕ್ರಮ ಇದೀಗ ಇಲ್ಲಿ ನಡೀತಾ ಇದೆ.
ಅಧ್ಯಕ್ಷರಾಗಿ ಡಾಕ್ಟರ್ ಜಿ ಎಸ್ ಕೆ ಭಟ್ ಅವರು ಕಾರ್ಯನಿರ್ವಹಿಸುತ್ತಿದ್ದು ಅವರ ಜೀವನ ಸಾಧನೆಗಳ ಬಗೆಗಿನ ಕಿರು ಸಂದರ್ಶನ ಇದೀಗ ಪ್ರಸಾರವಾಗಲಿದೆ. ನಮ್ಮ ಊರು ಪೆರಡೂರು, ಇದಕ್ಕೆ ನಾವು ಪೇರುಂಡ ಊರು. ಪೇರುಂಡ ಊರು ಅಂದರೆ ಇದು ಪೆರಡೂರು. ಈ ಊರಿನಲ್ಲಿ ಕ್ಷೇತ್ರ ಸ್ವಾಮಿ ಶ್ರೀ ಅನಂತ ಪದ್ಮನಾಭನು ಕದಳಿ ಪ್ರಿಯ ದೇವರು ಅಂತ ಹೇಳ್ತಾರೆ. ಯಾವುದೇ ನಾವು ಕೆಲಸಗಳನ್ನು ಪ್ರಾರಂಭಿಸುವುದಿದ್ದರೆ ಈ ಕ್ಷೇತ್ರ ಸ್ವಾಮಿ ಅನಂತ ಪದ್ಮನಾಭನ ಮನಸ್ಸಿನಲ್ಲಿ ಸ್ಮರಿಸಿ ನಮ್ಮ ಯೋಜನೆಗಳಿಗೆಲ್ಲ ಪೂರ್ವ ಸಿದ್ಧತೆಗಳನ್ನು ಮಾಡಿಕೊಂಡು ನಾವು ಯಾರಿಗೂ ತೊಂದರೆಯಾಗದ ರೀತಿಯಲ್ಲಿ ಉತ್ತಮ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡ್ರೆ ವಿಘ್ನವಾಗಿ ನಡೆಯುತ್ತದೆ ಎಂಬುದಕ್ಕೆ ನನ್ನ ಕೆಲವೊಂದು ನಾನು ಮಾಡಿದಂಥ ಕಾರ್ಯಕ್ರಮಗಳು ಯಶಸ್ವಿಯಾಗಿ ನಡೆದದ್ದೇ ಒಂದು ಅದಕ್ಕೊಂದು ಸಾಕ್ಷಿ. ನಾನು ಈ ವರ್ಷ 2014-15 ಈ ಪೆರಡೂರು ರೋಟರಿ ಕ್ಲಬ್ನ ಅಧ್ಯಕ್ಷ ಆಗಿ ಮೊನ್ನೆ ಜೂನ್ 21ಕ್ಕೆ ಪದಗ್ರಹಣ ಸಮಾರಂಭದಲ್ಲಿ ಅಧಿಕಾರ ಸ್ವೀಕರಿಸಿಕೊಂಡಿದ್ದೇನೆ. ಈ ವರ್ಷ ಈ ರೋಟರಿಯ ಕಾರ್ಯಕ್ರಮಗಳನ್ನೆಲ್ಲ ಉತ್ತಮ ರೀತಿಯಲ್ಲಿ ನಡೆಸಿಕೊಂಡು ನಮ್ಮ ಪೆರಡೂರು ರೋಟರಿ ಕ್ಲಬ್ಬಿನಿಂದ ಸಾರ್ವಜನಿಕರಿಗೆ ಅಥವಾ ಸಮಸ್ಯೆಯ ಇರುವಂತಹ ಯಾವುದೇ ವ್ಯಕ್ತಿಗಳಿಗೆ ಏನಾದರೂ ಉಪಯೋಗವಾಗುವಂತಹ ಹಲವಾರು ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳುವಂಥ ಯೋಜನೆಗಳನ್ನು ಇಟ್ಟುಕೊಂಡಿದ್ದೇನೆ. ಅದು ಈಗಾಗಲೇ ಹಲವಾರು ಕಾರ್ಯಕ್ರಮಗಳನ್ನು ನಾವು ಮಾಡಿದ್ದೇವೆ. ಕಣ್ಣಿನ ಶಿಬಿರ ಮಾಡಿದ್ದೇವೆ. ನಮ್ಮ ಉಸ್ತುವಾರಿ ಸಚಿವರಾದ ವಿನಯ ಕುಮಾರ ಸೊರಕೆ ಅವರಿಂದ ವನಮಹೋತ್ಸವವನ್ನು ಆಚರಿಸಿದ್ದೇವೆ. ಶಾಲಾ ವಿದ್ಯಾರ್ಥಿಗಳಿಗೆ ಉಚಿತ ರಕ್ತ ಗುಂಪು ವರ್ಗೀಕರಣವನ್ನು ಮಾಡಿದ್ದೇವೆ. ಅದೇ ರೀತಿ ಶಾಲೆಯಲ್ಲಿ ಲಿಟ್ರಸಿಯ ಬಗ್ಗೆ ನಾವು ನಮ್ಮ ರೋಟರಿ ಕ್ಲಬ್ಬಿನ ನಮ್ಮ ಡಿಸ್ಟ್ರಿಕ್ಟ್ ಪ್ರಾಜೆಕ್ಟ್ ಆದಂತಹ ಲಿಟ್ರಸಿಯ ಬಗ್ಗೆ ಶಾಲಾ ವಾಚನಾಲಯಕ್ಕೆ ಹಲವಾರು ಪುಸ್ತಕಗಳನ್ನು ಡೊನೇಟ್ ಮಾಡಿದ್ದೇವೆ. ಇದೇ ರೀತಿ ಈಗ ಒಂದು ತಿಂಗಳಿನಲ್ಲಿ ಹಲವಾರು ಕಾರ್ಯಕ್ರಮಗಳನ್ನು ಮಾಡಿದ್ದೇವೆ. ಇನ್ನು ಮುಂದೆ ಕೂಡ ನಾವು ಉತ್ತಮ ಕಾರ್ಯಕ್ರಮಗಳನ್ನು ಮಾಡುವಂಥ ಯೋಜನೆಗಳನ್ನು ನಮ್ಮ
ರೋಟರಿ ಸದಸ್ಯರ ಸಹಕಾರದೊಂದಿಗೆ ಮಾಡುವಂತಹ ಯೋಜನೆಯನ್ನು ಹಾಕಿಕೊಂಡಿದ್ದೇವೆ. ಪೆರಡೂರಿ ರೋಟರಿಗೆ ಇದು 11ನೇ ವರ್ಷ. 10 ವರ್ಷದಿಂದ ಉತ್ತಮ ರೀತಿಯಲ್ಲಿ ನಮ್ಮ ರೋಟರಿ ಕ್ಲಬ್ ಪೆರಡೂರಿನಲ್ಲಿ ಒಳ್ಳೊಳ್ಳೆಯ ಕಾರ್ಯಕ್ರಮಗಳನ್ನು ಮಾಡ್ತಾ ಇದೆ. ಹಿಂದೆ ಒಂದು 3 ವರ್ಷಗಳ ಹಿಂದೆ ಮ್ಯಾಚಿಂಗ್ ಗ್ರ್ಯಾಂಟ್ನಲ್ಲಿ 9 ಲಕ್ಷ ಅನುದಾನವನ್ನು ಪಡೆದು ಇಲ್ಲಿ ಬೆಳ್ಳಂಪಳ್ಳಿ ವಿಶ್ವಕರ್ಮ ಹೈಸ್ಕೂಲಿಗೆ 9 ಲಕ್ಷ ರೂಪಾಯಿಯ ಬಿಲ್ಡಿಂಗು, ರೂಮುಗಳು, ಕೊಠಡಿಗಳು, ಫರ್ನಿಚರು, ಶೌಚಾಲಯ ಇತ್ಯಾದಿಗಳನ್ನು ಕೊಡುಗೆಯಾಗಿ ನೀಡಿದ್ದೇವೆ. ಅದೇ ರೀತಿ ಹಲವಾರು ಸಾರ್ವಜನಿಕ ಸದುಪಯೋಗವಾಗುವಂಥ ಉತ್ತಮ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದೇವೆ. ಕಳೆದ ವರ್ಷ ಡಿಸ್ಟ್ರಿಕ್ಟ್ ಪ್ರಾಜೆಕ್ಟಿನಲ್ಲಿ ಇಲ್ಲಿ 13 ಮನೆಗಳಿಗೆ ವಿದ್ಯುತ್ ಸಂಪರ್ಕ ಇಲ್ಲದ ಮನೆಗಳಿಗೆ 13 ಮನೆಗಳಿಗೆ ನಾವು ಉಚಿತವಾಗಿ ಸೋಲಾರ್ ಲೈಟಿಂಗ್ ಸಿಸ್ಟಮನ್ನು ಕೊಟ್ಟಿದ್ದೇವೆ. ಅದೇ ರೀತಿ ಇನ್ನು ಹಲವಾರು ಕಾರ್ಯಕ್ರಮಗಳನ್ನು, ಆರೋಗ್ಯ ಶಿಬಿರಗಳು, ಆರೋಗ್ಯ ಮಾಹಿತಿ ಶಿಬಿರಗಳು, ವಿದ್ಯಾರ್ಥಿಗಳಿಗೆ ಉಪಯುಕ್ತವಾಗುವಂತಹ ಹಲವಾರು ಕಾರ್ಯಕ್ರಮಗಳನ್ನು, ಆರೋಗ್ಯದ ಬಗ್ಗೆ, ಶುಚಿತ್ವದ ಬಗ್ಗೆ, ನಗರ ನೈರ್ಮಲ್ಯೀಕರಣದ ಬಗ್ಗೆ, ಇದು ನಮ್ಮ ಹಿಂದಿನಿಂದಲೂ ನಡೆದು ಬರುತ್ತಿರುವಂತಹ ಉತ್ತಮ ಕಾರ್ಯಕ್ರಮಗಳು. ಹಿಂದಿನ 10 ವರ್ಷದ ಅಧ್ಯಕ್ಷ ಕಾರ್ಯದರ್ಶಿಯವರು ಈ ನಿಟ್ಟಿನಲ್ಲಿ ಹಲವಾರು ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡು ನಮ್ಮ ಒಂದು ಕ್ಲಬ್ ಉತ್ತಮ ರೀತಿಯಲ್ಲಿ ಇದುವರೆಗೆ ನಡೆದು ಬರ್ತಾ ಇದೆ. ಸಾಮಾನ್ಯ 30 ವರ್ಷಗಳಿಂದ ಈ ವೈದ್ಯಕೀಯ ವೃತ್ತಿಯನ್ನು ನಡೆಸ್ತಾ ಇದ್ದೇನೆ. ಈ ವೃತ್ತಿಯೊಂದಿಗೆ ಸಾಧ್ಯವಾದಷ್ಟು ವೈದ್ಯಕೀಯ ಸೇವೆಯನ್ನು ಮಾಡುವುದು ನನ್ನ ಹಿಂದಿನಿಂದಲೇ ನಡೆದು ಬಂದಂತಹ ಒಂದು ಪ್ರಕ್ರಿಯೆ. ಯಾಕೆ ಅಂತ ಹೇಳಿದರೆ ವೃತ್ತಿ ಅಂದರೆ ನಾವು ಮಾಡುವಂಥ ಉದ್ಯೋಗ, ಸೇವೆ ನಾವು ಸಮಾಜಕ್ಕೆ, ನಮ್ಮ ಏನೂ ಪ್ರತಿಫಲ ಅಪೇಕ್ಷೆ ಇಲ್ಲದೆ ಸಾರ್ವಜನಿಕರಿಗೆ, ಸಮಾಜಕ್ಕೆ ನಾವು ಕೊಡುವಂತಹ ಒಂದು ಸೇವೆ. ಇದು ನಾನು ಯಾವಾಗ ನನ್ನ ವೃತ್ತಿಯನ್ನು ಪ್ರಾರಂಭ ಮಾಡಿದ್ದೇನೋ ಅಂದಿನಿಂದಲೇ ನಾನು ಸಮಾಜಕ್ಕೆ ಉಪಯೋಗವಂತಹ, ಸಾರ್ವಜನಿಕರಿಗೆ ಉಪಯೋಗ ಆಗುವಂಥ ಉಚಿತ ಆರೋಗ್ಯ ಶಿಬಿರಗಳು, ಉಚಿತ ಆರೋಗ್ಯ ಮಾಹಿತಿ ಶಿಬಿರಗಳು, ಆರೋಗ್ಯದ ಬಗ್ಗೆ ಮಾಹಿತಿ ನೀಡುವಂಥ ಶಿಬಿರಗಳು, ಶಾಲಾ ಮಕ್ಕಳಿಗೆ ಶುಚಿತ್ವದ ಬಗ್ಗೆ, ಆರೋಗ್ಯದ ಬಗ್ಗೆ, ನೈರ್ಮಲ್ಯೀಕರಣದ ಬಗ್ಗೆ, ಎನ್ವೈರನ್ಮೆಂಟಿನ ಬಗ್ಗೆ, ಆಮೇಲೆ ಈಕೋ ಕ್ಲಬ್ಬಿನ, ಹೈಸ್ಕೂಲಿನಲ್ಲಿ ಇಲ್ಲಿ ಈಕೋ ಕ್ಲಬ್ ಇದೆ, ಅದರ ಕ್ಲಬ್ಬಿನ ಸಹಯೋಗದೊಂದಿಗೆ ಹಲವಾರು ಉಪಯುಕ್ತ ಕಾರ್ಯಕ್ರಮಗಳನ್ನು ಇದುವರೆಗೆ ನಾನು ನಡೆಸಿಕೊಂಡು ಬಂದೆ. ಈವರೆಗೆ ನಡೆಸಿದ ಕಾರ್ಯಕ್ರಮಗಳು ಉಚಿತ ದಂತ ಶಿಬಿರ, ಉಚಿತ ರಕ್ತದಾನ ಶಿಬಿರ, ಉಚಿತ ಶ್ವಾಸಕೋಶ ತಪಾಸಣಾ ಶಿಬಿರ, ಉಚಿತ ಕಣ್ಣಿನ ಶಿಬಿರ, ಉಚಿತ ಆರೋಗ್ಯ ಶಿಬಿರ, ಉಚಿತ ಆರೋಗ್ಯ ಮಾಹಿತಿ ಶಿಬಿರ, ಹೀಗೆ ಪಟ್ಟಿ ಮಾಡುತ್ತಾ ಹೋದರೆ ಹಲವಾರು. ಈಗ ನನ್ನ 30 ವರ್ಷದ ಅವಧಿಯಲ್ಲಿ ಹೆಚ್ಚು ಕಡಿಮೆ ಒಂದು 400ಕ್ಕಿಂತ ಹೆಚ್ಚು ನಾನು ಶಿಬಿರಗಳನ್ನು ಆಯೋಜಿಸಿದ್ದೇನೆ. ಈ ಪ್ರಶಸ್ತಿಗಳು ಹಲವೊಂದು ನನ್ನ ಈ ಕಾರ್ಯಕ್ರಮಕ್ಕೆ ಸಾರ್ವಜನಿಕರಿಂದ ಬಂದಂತಹ ಪ್ರತಿಕ್ರಿಯೆ, ಉತ್ತಮ ಪ್ರತಿಕ್ರಿಯೆ ಬಂದಿದೆ. ಅದೇ ನಾನು JCಯಲ್ಲಿ ಇರುವಾಗ JC ಕಮಲಪತ್ರ ಪ್ರಶಸ್ತಿ ಬಂದಿದೆ. ಅದೇ ರೀತಿ ಪುತ್ತಿಗೆ ಸ್ವಾಮಿಗಳಿಂದ ಶ್ರೀಕೃಷ್ಣಾನುಗ್ರಹ ಪ್ರಶಸ್ತಿ ಬಂದಿದೆ. ಅದೇ ರೀತಿ ಹಲವಾರು ಕನ್ನಡ ರಾಜ್ಯೋತ್ಸವ ಸಂದರ್ಭದಲ್ಲಿ ಉಡುಪಿ ಜಿಲ್ಲಾ ಮಟ್ಟದ ರಾಜ್ಯೋತ್ಸವ ಪ್ರಶಸ್ತಿ, ಆಗ ನಮ್ಮ ಮಾನ್ಯ VS ಆಚಾರ್ಯರವರು ನಮ್ಮ ಉಸ್ತುವಾರಿ ಸಚಿವರಾಗಿದ್ದರು, ಆ ಸಂದರ್ಭದಲ್ಲಿ ಜಿಲ್ಲಾ ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ ಬಂದಿದೆ. ಅದೇ ರೀತಿ JCಯಲ್ಲಿರುವಾಗ JC ಕಮಲ ಪತ್ರ ಪ್ರಶಸ್ತಿ, ಅದೇ ರೀತಿ ಇನ್ನೂ ಹಲವಾರು ನ್ಯಾಷನಲ್ ಲೆವೆಲ್ನಲ್ಲಿ NGO ಆರ್ಗನೈಸೇಷನಲ್ಲಿ ನ್ಯಾಷನಲ್ ಗೋಲ್ಡ್ ಅವಾರ್ಡ್ ಫಾರ್ ರೂರಲ್ ಪ್ರಾಕ್ಟೀಸ್, ರೂರಲ್ ಮೆಡಿಕಲ್ ಸರ್ವಿಸ್. ಈಗ ನನ್ನ ಪತ್ನಿ ಮನೋರಮಾ ಭಟ್ ಅಂತೇಳಿ, ಅವಳು ಹಿಂದೆ ನಮ್ಮೊಂದಿಗೆ ಪ್ರತಿಯೊಂದು ಕ್ಯಾಂಪಿನಲ್ಲಿ ಕೂಡ ಸಹಕರಿಸುತ್ತಾ, ನನ್ನ ವೈದ್ಯಕೀಯ ವೃತ್ತಿಯಲ್ಲಿಯೂ ಸಮಯವಿದ್ದಾಗ ಸಹಕರಿಸುತ್ತಾ ಬರ್ತಾ ಇದ್ದಾಳೆ. ಅದರೊಟ್ಟಿಗೆ ಅವಳು ನಾನು JCಯಲ್ಲಿರುವಂಥ ಸಂದರ್ಭದಲ್ಲಿ ಅವಳು ಕೂಡ JC ರೇಟ್ ಅಧ್ಯಕ್ಷೆಯಾಗಿ ಕೂಡ ಹಲವಾರು ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡು, ಅವಳಿಗೆ ಕೂಡ ಹಲವಾರು ಪ್ರಶಸ್ತಿಗಳು ನಮ್ಮ JC ಝೋನ್ನಲ್ಲಿ ಹಲವಾರು ಪ್ರಶಸ್ತಿಗಳು ಬಂದಿದೆ. ಅದೇ ರೀತಿ ನನ್ನ ಮಗಳು ಕೂಡ ನನ್ನೊಂದಿಗೆ ಕ್ಲಿನಿಕ್ಕಿನಲ್ಲಿ ಆಗಲಿ, ಕ್ಯಾಂಪಿನಲ್ಲಿ ಆಗಲಿ ಯಾವಾಗಲೂ ಸಹಕರಿಸ್ತಾರೆ. ಅದೇ ರೀತಿ ಊರಿನ ಗಣ್ಯರಾದಂಥ ಇಲ್ಲಿಯ ಮಾಜಿ ಮಂಡಲ ಪ್ರಧಾನ ಶಾಂತಾರಾಮ್ ಸುಡರು, ಅದೇ ರೀತಿ ಶ್ರೀಧರ್ ಶೆಟ್ಟಿಯವರು, ಅದೇ ರೀತಿ ರಾಜಕುಮಾರ್ ಶೆಟ್ಟಿ, ನಮ್ಮಲ್ಲಿ ಇವರೆಲ್ಲ ನಮ್ಮ ರೋಟರಿ ಸದಸ್ಯರು, ನಮ್ಮ ಈಗ ರೋಟರಿಯಲ್ಲಿ ಅತ್ಯಂತ ನನಗೆ ಆತ್ಮರಾಗಿ ಸಹಾಯ ಮಾಡ್ತಾ ಇದ್ದಂಥದವರು ನನ್ನ ಆತ್ಮೀಯ ಮಿತ್ರರಾದ ನನ್ನ ಈಗಿನ ಪ್ರಕೃತ ನನ್ನ ರೋಟರಿ ಕಾರ್ಯದರ್ಶಿಯಾಗಿರುವಂಥ ಚಂದ್ರನಾಯ್ಕ ಅವರು, ಅದೇ ರೀತಿ ಮಂಜುನಾಥ್ ಸೇರಿಗರವರು, ಸೀತಾರಾಮ್ ಉಡುಪರು, ಅದೇ ರೀತಿ ಪಂಚಾಯತ್ ಅಧ್ಯಕ್ಷರಾದಂಥ ಶಿವರಾಮ್ ಶೆಟ್ಟಿಯವರು, ಅದೇ ರೀತಿ ಇಲ್ಲಿನ ಊರಿನ ಗಣ್ಯರೆಲ್ಲರೂ, ಪ್ರತಿಯೊಬ್ಬನ ಹೆಸರು ಹೇಳ್ತಾ ಹೋಗುವುದಕ್ಕಿಂತ ಎಲ್ಲ ಗಣ್ಯರು ಎಲ್ಲ ರೀತಿಯ ಸರ್ವ ವಿಧದ ಸಹಕಾರಗಳನ್ನು ಕೊಡ್ತಾ ಇದ್ದೇನೆ ಅಂತ ಹೇಳಲಿಕ್ಕೆ ನಾನು ಈ ಸಂದರ್ಭದಲ್ಲಿ ಬಹಳ ಸಂತೋಷ ಪಡ್ತಾ ಇದ್ದೇನೆ. ಇಲ್ಲಿಗೆ ಮಲ್ನಾಡ್ ನ್ಯೂಸ್ ಮುಕ್ತಾಯಗೊಂಡಿದೆ. ಮುಂದಿನ ನ್ಯೂಸ್ನೊಂದಿಗೆ ಮತ್ತೆ ಭೇಟಿಯಾಗೋಣ. ವಂದನೆಗಳೊಂದಿಗೆ ರೋಹಿತ್ ಕುಮಾರ್ ಶೆಟ್ಟಿ ಅವರಿಗೆ.